ಚೆನ್ನಾಗಿದೆ ಪಿಕ್ಚರ್ ಮಾತ್ರ ಸೂಪರ್ ಇದೆ, ಚೆನ್ನಾಗಿ ನೋಡಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಒಳ್ಳೆ ಪಿಕ್ಚರ್, ಒಳ್ಳೆ ಮೂವಿ, ಚೆನ್ನಾಗಿದೆ ಒಟ್ಟಿನಾಗೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ನಾನು ಅದ್ರಲ್ಲಿ ಆ್ಯಕ್ಟಿಂಗ್ ಮಾಡೋರೆ, ನಾನು ಅದ್ರಲ್ಲಿ ಆ್ಯಕ್ಟಿಂಗ್ ಮಾಡಿರೋವನ್ನೇ. ತುಂಬ ಚೆನ್ನಾಗಿದೆ, ಒಳ್ಳೆ ಫೀಲ್ ಇದೆ ಫಿಲಿಮಲ್ಲಿ. ಏನೋ ಅಂದ್ಕೊಂಡು ಏನೋ ಆಗುತ್ತೆ, ಅಂದ್ಕೊಂಡಿರೋದೊಂದು ಆಗೋದೊಂದು, ಬಟ್ ಲಾಸ್ಟಲ್ಲಿ ಹಾರ್ಟ್ ಟಚ್ ಆಗೋವಂಥ ಸೀನ್ಗಳು ನಡೆಯುತ್ತೆ. ನನಗೂ ಗೊತ್ತಿದ್ದಿಲ್ಲ ಸುರಿ ಅಣ್ಣ ಅವ್ರು ಈ ಥರ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿದೆ ಸರ್. ಸಿನಿಮಾ ನೋಡೋದ್ಮೇಲೆ ಒಳ್ಳೆ ಏನು ಫೀಲ್ ತೊಗೊಂಡು ಹೋಗ್ಬೋದು? ಹಾರ್ಟಿಗೆ ಟಚ್ ಆಗ್ತಿದೆ ಸರ್, ಹೇಳ್ತಿದ್ದೀವಲ್ಲ, ಹಾರ್ಟಿಗೆ ಟಚ್ ಆಗ್ತಿದೆ. ತುಂಬ ಮನಸ್ಸಿಗೆ ಬೇಜಾರಾಗುವಂಥ ಒಂದು ಸೀನ್ ಇದೆ ಅದು. ಏನೋ ಎಲ್ಲ ಫಿಲಿಮಲ್ಲೂ ಹೀರೋ ಹೀರೋಯಿನ್ ಒಂದಾಗ್ತಾರೆ ಇನ್ನೇನೋ ಅನ್ನೋದು ಅಂದ್ಕೊಂಡಿರ್ತೀವಲ್ಲ, ಬಟ್ ಆ ಥರ ಅಲ್ಲ, ಹಾರ್ಟಿಗೆ ಟಚ್ ಆಗುತ್ತೆ ಸರ್. ಮೂವಿ ತುಂಬ ಚೆನ್ನಾಗಿದೆ, ಬಂದು ಎಲ್ಲರೂ ನೋಡಿ. ಫಿಲಮ್ ಚೆನ್ನಾಗಿದೆ, ಹಾಗೆ ಎಲ್ಲರೂ ಬಂದು ಪ್ರೋತ್ಸಾಹ ಕೊಟ್ಟು ನಮ್ಮ ಫಿಲಮ್ ಸ್ಟಾರ್ಗೆ ಒಳ್ಳೆ ಹೆಸರು ಬರಲಿ ಅಂತ ಹಾರೈಸ್ತೀವಿ. ಓಕೆ, ವೆರಿ ಗುಡ್ ಮೂವಿ, ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಆಫ್ಟರ್ ವೆರಿ ಲಾಂಗ್ ಟೈಮ್ ಐ ರಿಯಲಿ ವಾಚ್ ಅನ್ ಅ ಡೀಸೆಂಟ್ ಕನ್ನಡ ಮೂವಿ ಅಂತ ಹೇಳ್ತೀನಿ. ಸೊ ಎಲ್ಲರದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಟೆಲ್ ಎವ್ರಿ ದಿಸ್ ಒನ್ ಜನರಲ್ಗೆ, ಪ್ಲೀಸ್ ವಾಚ್ ಅ ಮೂವಿ, ಇಟ್ಸ್ ರಿಯಲಿ ಆಸಮ್, ವರ್ತ್ ವಾಚಿಂಗ್. ಥ್ಯಾಂಕ್ ಯು. ಸ್ಯಾಂಡಲ್ ಫುಲ್ ಇಂಡಸ್ಟ್ರಿಯಲ್ಲಿ ಹೊಸ ಹೀರೋಯಿನ್ ಎಂಟ್ರಿ. ಥ್ಯಾಂಕ್ ಯು. ಕ್ಲೀನ್ ಆಗಿ ಮಾಡಿದ್ದಾರೆ, ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಫೈಟ್ಸ್ ಕ್ಲೀನ್ ಆಗಿ ಮಾಡಿದ್ದಾರೆ, ಆಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ, ಮ್ಯೂಸಿಕ್ ಮಾತ್ರ ಎಲ್ಲಾರು ವಿಜಯ್ ಪ್ರಕಾಶ್ ಅವರು, ಸಂಜಿತ್ ಹೆಗ್ಡೆ ಅವರು ಸಖತ್ತಾಗಿ ಆಡಿದ್ದಾರೆ. ಕೊರಿಯೋಗ್ರಫಿನೂ ಸಖತ್ತಾಗಿದೆ, ಹಾಡುಗಳು ತುಂಬಾ ಸಖತ್ತಾಗಿದೆ. ಪ್ಲೀಸ್ ಬಂದು ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಬನ್ನಿ, ಎಲ್ಲರು ನೋಡಿ ಫ್ಯಾಮಿಲಿ ಮೂವಿ ನೋಡಿ, ಪಕ್ಕ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಹೀರೋಯಿನ್ ನೋಡಿದ್ರೆ ರಮ್ಯಾ, ಸ್ಟಾರ್ಟಿಂಗಲ್ಲಿ ರಮ್ಯಾ ನೋಡ್ದಂಗೆ ರಮ್ಯಾ ಥರ ಕಾಣಿದ್ರು ಸ್ಕ್ರೀನಲ್ಲಿ. ಭಾಳ ಚೆನ್ನಾಗಿದೆ ಸರ್, ಹೀರೋಯಿನ್ ಭಾಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನೈಸ್ ಮೂವಿ ಸರ್. ವೆರಿ ಗುಡ್ ಮೂವಿ, ಎಂಟರ್ಟೈನ್ಮೆಂಟ್ ಆ್ಯಂಡ್ ಆಲ್ ದಿ ಬೆಸ್ಟ್ ವಿಜಯಶ್ರೀ.